ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ಸೀಸನಲ್ಲಿ ಸಿಗುವಂಥ ಹಸಿ ಅವರೆಕಾಳಿಂದ ಉಪ್ಸಾರು ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇದೇ ಹಸಿ ಅವರೆಕಾಳು ಸಿಕ್ಕರೆ ಬೇರೆ ಬೇರೆ ಸಾಂಬಾರ್ಗಿಂತ ಉಪ್ಸಾರು ಮಾಡಿ ನೋಡಿ, ತುಂಬ ಟೇಸ್ಟಿ ಆ್ಯಂಡ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬಿಡಿಸಿಟ್ಕೊಂಡಿರೋಂಥ ಹಸಿ ಅವರೆಕಾಳನ್ನ ನೀರಲ್ಲಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿರೋಂಥ ಹಸಿ ಅವರೆಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಉಪ್ಸಾರು ಒಣಮೆಣಸಿನ್ಕಾಯಿಂದ ಮಾಡ್ತಾ ಇಲ್ಲ, ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಹಸಿ ಮೆಣಸಿನ್ಕಾಯಿನ ನಾವು ಕಾಳುಗಳ ಜೊತೆಗೆ ಬೇಕೋಬೇಕು. ಅದಕ್ಕೆ ಸಾಂಬಾರಿಗೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೋಬೇಕು. ನಾನು ಮಿನಿಮಮ್ ಒಂದರಿಂದ ಎರಡು ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಕೆಲವರು ಹಾಗೆ ಬೇಯಿಸ್ಕೊಳ್ತಾರೆ, ಹಾಗೆ ಬೇಯಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ಹಸಿ ಕಾಳಾಗಿರೋದ್ರಿಂದ ಬೇಗನೆ ಬೇಯುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ. ನೋಡಿ, ಈಗ ನಾನು ಎರಡು ವಿಷಲ್ ಹಾಕಿಸ್ಕೊಂಡಿರೋಂಥ ಕಾಳು ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಕಾಳು ನೋಡಿ, ತುಂಬ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಆಗಿದೆ. ಇದನ್ನು ನಾವೀಗ ನೀರು ಬೇರೆ ಕಾಳು ಬೇರೆ ಸಪ್ರೇಟಾಗಿ ಮಾಡ್ಕೋಬೇಕು. ಅದಕ್ಕೆ ಒಂದು ತೂತು ಜಾರಿರುವಂಥ ಬಟ್ಲು ತೊಗೊಂಡಿದ್ದೀನಿ. ಇದರಲ್ಲಿ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರ್ಗೆ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಹಾಗೆ ಅದರ ಜೊತೆ ಬೆಂದಿರೋಂಥ ಹಸಿಮೆಣಸಿನ್ಕಾಯಿನೂ ಕೂಡ ತೆಗೆದಿಟ್ಕೊಳ್ಳೋಣ. ಈಗ ಎಲ್ಲ ಕೂಡ ಸಪ್ರೇಟ್ ಮಾಡಿದ್ದಾಯಿತು. ಸಾಂಬಾರ್ಗೆ ಮತ್ತು ಪಲ್ಯಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಇಂಗ್ರೀಡಿಯಂಟ್ಸ್: ಬೇಯಿಸಿರೋ ಕಾಳು ಮತ್ತು ಮೆಣಸಿನ್ಕಾಯಿ, ಪಲ್ಯಗೆ ಈರುಳ್ಳಿ, ಕಾಯಿತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಮಸಾಲೆ ರುಬ್ಕೊಳ್ಳೋದಕ್ಕೆ 4-5 ಟೊಮೊಟೊ, ಕಾಯಿತುರಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಉಪ್ಸಾರಿಗೆ ಪಲ್ಯ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ತಗೊಂಡಿರೋಂಥ ಕರಿಬೇವು ಹಾಕ್ಕೊಳ್ಳೋಣ. ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಒಣಮೆಣಸಿನ್ಕಾಯೇ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಂದಿರೋಂಥ ತೊಗರಿ ಕಾಳನ್ನ ಹಾಕ್ಕೊಳ್ಳೋಣ. ಹಾಗೆ ತುರ್ದಿಕ್ಕೊಂಡಿರೋಂಥ ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ 5 ಲೋ ಫ್ಲೇಮಲ್ಲಿ ಬಿಟ್ಟರೆ ಉಪ್ಸಾರಿಗೆ ಕಾಳು ಪಲ್ಯ ರೆಡಿ ಆದಂಗೆ. ಇನ್ನೊಂದು ಕಡೆ ನಾವು ಸಾಂಬಾರ್ಗೆ ಮಸಾಲೆ ರುಬ್ಕೊಳ್ಳೋಣ. ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ನಾನು ಮೊದಲೇ ತೋರಿಸಿರೋಂಥ ಟೊಮೊಟೊ, ಹಾಗೆ ಕಾಯಿತುರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ಜೊತೆಗೆ ತೆಗೆದಿಟ್ಕೊಂಡಿರೋಂಥ ಬೆಂದಿರೋ ಕಾಳು ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ನಿಮಗೆ ಯಾವ ಥಿಕ್ನೆಸ್ಸಿಗೆ ಬೇಕೋ ಆ ಥಿಕ್ನೆಸ್ಸಿಗೆ ಬೇಕಾದಷ್ಟು ನೀರು ಹಾಕ್ಕೊಂಡು
ರುಬ್ಕೋಬೇಕು. ನೋಡಿ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಅಂಥ ಮಸಾಲೆನ ನಾವು ಸಪ್ರೇಟ್ ಮಾಡಿಕೊಂಡಿದ್ದೀವಲ್ಲ ಕಾಳು ಬೇಯಿಸಿರೋ ನೀರು, ಅದಕ್ಕೆ ಸೇರಿಸ್ಬೇಕು. ಸೇರಿಸಾದ್ಮೇಲೆ ನಿಮಗೆ ಸಾಂಬಾರ್ ಯಾವ ಥಿಕ್ನೆಸ್ಸಿಗೆ ಬೇಕು ಆ ಥಿಕ್ನೆಸ್ಸಿಗೆ ಬೇಕಾದಷ್ಟು ಎಕ್ಸ್ಟ್ರಾ ಬಿಸಿ ನೀರನ್ನ ನೀವು ಹಾಕ್ಕೋಬೋದು, ಅಥವಾ ತಣ್ಣೀರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನೀಗ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಲ್ಲ, ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ತೀನಿ, ಹಾಗಾಗಿ ನಾನು ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎರಡು ಮೂರು ಕುದಿ ಬರೋವರೆಗೂ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಈ ರೀತಿ ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಒಂದು 5 ಮಿನಿಟ್ಟು ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಇಷ್ಟಾದರೆ ಸಾಂಬಾರು ಸೂಪರಾಗಿ ಸಖತ್ತಾಗಿ ಮುದ್ದೆಗೆ ರೆಡಿಯಾಗಿರುತ್ತೆ. ಇಷ್ಟೇ ಸಿಂಪಲ್ ಹಸಿ ಅವರೆಕಾಳಿಂದ ಉಪ್ಸಾರು ಮಾಡೋದು. ಇದೇ ರೀತಿ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.